ನಮಸ್ಕಾರ ವೀಕ್ಷಕರೇ ಇಂದಿನ ನ್ಯೂಸ್ಗೆ ಸ್ವಾಗತ ನಾನು ನಿತಿನ್ ಬಾಹ್ಯಾಕಾಶದಲ್ಲೂ ಚೌಕಿದಾರ್ ನಿಯೋಜನೆಗೆ ತಮ್ಮ ಸರ್ಕಾರ ಕ್ರಮ ಕೈಗೊಂಡಿದೆ ಎಂದು ಹೇಳಿರುವ ಪ್ರಧಾನಿ ನರೇಂದ್ರ ಮೋದಿ ದೃಢ ನಿರ್ಧಾರಗಳನ್ನು ಕೈಗೊಂಡು ಅದನ್ನು ಅನುಷ್ಠಾನಗೊಳಿಸುವ ದಿಟ್ಟ ಸರ್ಕಾರವನ್ನು ಆಯ್ಕೆ ಮಾಡುವಂತೆ ಮತದಾರರಿಗೆ ಕರೆ ಕೊಟ್ಟಿದ್ದಾರೆ ಒಡಿಶಾ ಕೋರ್ಪೋಟ್ ಜಿಲ್ಲೆಯ ಜೇರ್ಪುರ್ನಲ್ಲಿ ರ್ಯಾಲಿಯೊಂದಿಗೆ ಪೂರ್ವ ಭಾರತದಲ್ಲಿ ಚುನಾವಣಾ ಪ್ರಚಾರಾಂದೋಲನಕ್ಕೆ ಮೋದಿ ಚಾಲನೆ ನೀಡಿದರು ನಮ್ಮದು ನುಡಿದಂತೆ ನಡೆಯುವ ಸರ್ಕಾರ ಕೇವಲ ಘೋಷಣೆಗಳನ್ನು ನೀಡಿ ಸುಮ್ಮನಾಗುವ ಸರ್ಕಾರವಲ್ಲ ಮತ್ತಷ್ಟು ಪೂರಕ ತೀರ್ಮಾನಗಳನ್ನು ಕೈಗೊಳ್ಳಲು ಎನ್ ಡಿ ಎ ಸರ್ಕಾರಕ್ಕೆ ಮತ ಹಾಕುವಂತೆ ಅವರು ಒಡಿಶಾ ಜನರಲ್ಲಿ ಮನವಿ ಮಾಡಿದರು ಜನರ ಸಹಕಾರ ಮತ್ತು ಬೆಂಬಲ ಇಲ್ಲದೆ ದೇಶದಲ್ಲಿ ಯಾವುದೇ ಅಭಿವೃದ್ಧಿ ಕಾರ್ಯಗಳನ್ನು ಹಮ್ಮಿಕೊಳ್ಳಲು ಸಾಧ್ಯವಿಲ್ಲ ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿಯೂ ನಿಮ್ಮೆಲ್ಲರ ಆಶೀರ್ವಾದದ ನಮಗೆ ಅಗತ್ಯತೆ ರಾಜ್ಯದ ಸರ್ವತೋಮುಖ ಅಭಿವೃದ್ಧಿಗಾಗಿ ಅಗತ್ಯವಾದ ಸಕಲ ಕ್ರಮಗಳನ್ನು ಕೈಗೊಳ್ಳಲಿದೆ ಎಂದು ಜನರಿಗೆ ಭರವಸೆ ನೀಡಿದರು ಎಂದಿನಂತೆ ತಮ್ಮ ಭಾಷಣದಲ್ಲಿ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿ ನಡೆಸಿದ ಮೋದಿ ಎನ್ ಡಿ ಎ ಸರ್ಕಾರದ ಸಾಧನೆಗಳು ಮತ್ತು ಅಭಿವೃದ್ಧಿ ಕಾರ್ಯಕ್ರಮಗಳ ಪಟ್ಟಿ ಮಾಡಿದರು ಭಾರೀ ಕುತೂಹಲ ಕೆರಳಿಸಿದ್ದ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರಕ್ಕೆ ಅಭ್ಯರ್ಥಿ ಯಾರಾಗುತ್ತಾರೆ ಎಂದು ಪ್ರಶ್ನೆಗೆ ಕೊನೆಗೂ ಬಿಜೆಪಿ ಬ್ರೇಕ್ ನೀಡಿದೆ ಭಾರೀ ಕುತೂಹಲ ಕೆರಳಿಸಿದ್ದ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರಕ್ಕೆ ಅಭ್ಯರ್ಥಿ ಯಾರಾಗುತ್ತಾರೆ ಎಂದು ಪ್ರಶ್ನೆಗೆ ಕೊನೆಗೂ ಬಿಜೆಪಿ ಬ್ರೇಕ್ ನೀಡಿದೆ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರಕ್ಕೆ ಅಣ್ಣಾ ಸಾಹೇಬ್ ಜೊಲ್ಲೆ ಹೆಸರು ಫೈನಲ್ ಮಾಡಿ ಕೊನೆ ಕ್ಷಣದವರೆಗೂ ತಮಗೆ ಟಿಕೆಟ್ ಸಿಗುತ್ತೆ ಎಂಬ ನಿರೀಕ್ಷೆಯಲ್ಲಿದ್ದ ರಮೇಶ್ ಕತ್ತಿಗೆ ಹಾಗೂ ಅವರ ಅಭಿಮಾನಿ ಬಳಗಕ್ಕೆ ಪಕ್ಷದ ಹೈಕಮಾಂಡ್ ಶಾಕ್ ನೀಡಿದೆ ಇನ್ನು ಕತ್ತಿ ಬ್ರದರ್ಸ್ ನಡೆ ನಿಗೂಢವಾಗಿದ್ದು ಮುಂದೇನಾಗುತ್ತೋ ಎಂದು ಕಾದು ನೋಡಬೇಕಿದೆ ಇದರಿಂದ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರ ಬಂಡಾಯದ ಅಲೆಗೆ ಸಿಲುಕುತ್ತಾ ಅಥವಾ ಪಕ್ಷದ ನಾಯಕರು ರಮೇಶ್ ಕತ್ತಿ ಅವರ ಮನವೊಲಿಸುವಲ್ಲಿ ಯಶಸ್ವಿಯಾಗ್ತಾರಾ ಕಾದು ನೋಡಬೇಕಿದೆ ಬೆಳಗಾವಿ ಮೇ ಒಂದರಿಂದ ಮೊದಲ ಉಡಾನ್ ವಿಮಾನ ಆರಂಭ ಹಲವು ದಿನಗಳ ನಂತರ ಉಡಾನ್ ತ್ರೀ ಯೋಜನೆಯಡಿ ಹೈದರಾಬಾದ್ ಬೆಳಗಾವಿ ನಡುವಿನ ಮೊದಲ ವಿಮಾನಯಾನ ಮೇ ಒಂದರಿಂದ ಆರಂಭವಾಗಲಿದೆ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿಯ ಪ್ರಾದೇಶಿಕ ಸಂಪರ್ಕ ಯೋಜನೆಯಡಿ ಹೈದರಾಬಾದ್ ಹಾಗೂ ಬೆಳಗಾವಿ ನಡುವೆ ಸ್ಪೇಸ್ ಜೆಟ್ ವಿಮಾನ ಹಾರಾಟ ಆರಂಭಿಸುತ್ತಿದೆ ಈ ವಿಮಾನ ಉಭಯ ನಗರಗಳ ನಡುವೆ ಪ್ರತಿನಿತ್ಯ ಕಾರ್ಯಾಚರಣೆ ನಡೆಸಲಿದೆ ಮೂಲಗಳ ಪ್ರಕಾರ ಎಸ್ ಜಿ ತ್ರೀ ಸೆವೆನ್ ತ್ರೀ ಫೋರ್ ವಿಮಾನ ವಾರದ ಎಲ್ಲ ದಿನಗಳಲ್ಲಿ ಸಂಜೆ ಐದು ಐವತ್ತೈದಕ್ಕೆ ಸಾಂಬ್ರಾ ವಿಮಾನ ನಿಲ್ದಾಣದಿಂದ ನಿರ್ಗಮಿಸಲಿದ್ದು ಏಳು ಹತ್ತಕ್ಕೆ ಹೈದರಾಬಾದ್ ತಲುಪಲಿದೆ ಎಸ್ ಜಿ ತ್ರೀ ಸೆವೆನ್ ಡಬಲ್ ತ್ರೀ ವಿಮಾನ ನಾಲ್ಕು ಹತ್ತಕ್ಕೆ ಹೈದರಾಬಾದ್ನಿಂದ ನಿರ್ಗಮಿಸಲಿದ್ದು ಸಂಜೆ ಐದು ಮೂವತ್ತೈದಕ್ಕೆ ಬೆಳಗಾವಿಗೆ ಆಗಮಿಸಲಿದೆ ಒಂದು ಕಡೆಯ ಸಂಚಾರಕ್ಕಾಗಿ ಕನಿಷ್ಠ ವಿಮಾನ ಪ್ರಯಾಣ ದರ ಎರಡು ಸಾವಿರದ ಏಳ್ನೂರ ಹದಿನಾಲ್ಕು ರೂಪಾಯಿಯನ್ನ ಸ್ಪೇಸ್ ಜೆಟ್ ಕಂಪನಿ ನಿಗದಿಪಡಿಸಿದ್ದು ಮೊದಲ ಉಡಾನ್ ವಿಮಾನ ಪ್ರಯಾಣದ ಬುಕ್ಕಿಂಗ್ ಆರಂಭವಾಗಿದೆ ವಿಜಯಪುರ ಜಿಲ್ಲೆಯ ಕೋಲಾರ ತಾಲೂಕಿನ ಸಮೀಪ ಇರುವ ಬಳೂತಿ ಗ್ರಾಮದಲ್ಲಿ ಇರುವ ಕಾಲುವೆಗೆ ನೀರನ್ನು ಎತ್ತುವ ಪಂಪ್ಸೆಟ್ಗಳು ಸುಟ್ಟು ಹೋಗಿದ್ದು ಇನ್ನೂ ಕೂಡ ದುರಸ್ತಿಯಾಗದ ಕಾರಣ ಬೇಗನೆ ದುರಸ್ತಿ ಮಾಡಬೇಕೆಂದು ಒತ್ತಾಯ ಮಾಡಲಾಯಿತು ಮಾಜಿ ಸಚಿವರಾದ ಎಸ್ ಕೆ ಬೆಳ್ಳುಬ್ಬಿ ಒತ್ತಾಯ ಮಾಡಿದರು ಪಂಪ್ಸೆಟ್ಗೆ ಭೇಟಿ ಕೊಟ್ಟು ಈ ವೇಳೆ ಮಾತನಾಡಿದ ಅವರು ರೈತರ ಬೆಳೆಗಳು ಬಿಸಿಲಿನಿಂದ ಒಣಗಿ ಹೋಗುತ್ತಿದ್ದು ಲಕ್ಷಾಂತರ ರೂಪಾಯಿಗಳ ಹಾನಿಯಾಗುತ್ತಿದೆ ಎಂದರು ಬೇಗನೆ ನೀರು ಎತ್ತುವ ಪಂಪ್ಸೆಟ್ಗಳು ದುರಸ್ತಿ ಮಾಡಿ ಕ್ರಮ ಕೈಗೊಂಡು ರೈತರಿಗೆ ಅನುಕೂಲ ಮಾಡಿಕೊಡಬೇಕು ಎಂದು ಹೇಳಿದರು ಆ ಕಂಪನಿಯವರು ಕೂಡ ಬಹಳ ಅವಸರದ ಕೆಲಸ ಮಾಡಿದ ಆದರೆ ಇವತ್ತು ಏನು ಕೆನಾಲ್ ಹೋಗಿದಾವ ಈ ಭಾಗದಲ್ಲಿ ಇದ್ದಂಥ ಅಂತೂ ಪೂರ್ಣ ನಾಶ ಆಗಿದೆ ಕಬ್ಬು ಇರ್ಬೋದು ಇರ್ಬೋದು ಶೇಂಗಾ ಇರ್ಬೋದು ಎಲ್ಲವೂ ನಾಶ ಆಗಿ ಇವತ್ತು ದನಕರುಗಳಿಗೆ ಕುಡಿಯೋಕೆ ನೀರು ಕೂಡ ಸಿಗುತ್ತೆ ಸಿಗದೆ ಇರ್ತಕ್ಕಂಥ ಒಂದು ದಯನೀಯ ಪರಿಸ್ಥಿತಿ ಬಂದಿರತಕ್ಕಂಥ ಹೀಗಾಗಿ ಇವತ್ತೆಲ್ಲ ರೈತರ ಒತ್ತಾಯ ಏನು ಅಂತ ಹೇಳಿದ್ರೆ ಈ ಒಂದು ಕೆನಾಲ್ಗಳಿಗೆ ಈ ಯುವಾದಿ ಅಮಾವಾಸ್ಯೆ ಅಥವಾ ಪಾಡೇ ಅಂದರೆ ಏಪ್ರಿಲ್ ಐದು ಆರನೇ ತಾರೀಕಿಗೆ ಈ ನೀರನ್ನು ಬಿಡಬೇಕು ಬಿಟ್ಟು ರೈತರಿಗೆ ಅನುಕೂಲ ಮಾಡಬೇಕು ಅಂತಕ್ಕಂಥ ಬೇಡಿಕೆ ನೀಡೋದ್ರಿಂದ ನಾವು ಕೂಡ ಇವತ್ತೆಲ್ಲ ರೈತರು ಸೇರಿ ಈ ವೀಕ್ಷಣೆ ಮಾಡೋಕ್ಕೆ ಬಂದಂಥ ಸಂದರ್ಭದಲ್ಲೂ ಕೂಡ ಈ ಮೆಗಾ ಕಂಪ್ನಿಯ ಮ್ಯಾನೇಜರ್ ಆಗಿರ್ತಕ್ಕಂಥ ಸುಧಾಕರ್ ಅವರು ಹೇಳ್ತಾ ಇದ್ದಾರೆ ಇವತ್ತು ಇಲ್ಲ ನಮ್ಮದು ಸಾಧ್ಯವಷ್ಟು ಹತ್ತನೇ ತಾರೀಕೊ ಶುರು ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಅವರು ಹೇಳಿದರು ಆದರೆ ನಾವು ಯುದ್ಧೋಪಾದಿಯಲ್ಲಿ ಹಗಲು ರಾತ್ರಿ ಕೆಲಸ ಮಾಡಿ ಬೇಗನೆ ಒಂದು ಐದು ಆರನೇ ಒಳಗಾಗಿ ಈ ಕೆನಾಲ್ಗಳಿಗೆ ನೀರು ಬಿಡ್ತಕ್ಕಂಥ ಕಾಮಗಾರಿ ಆಗಬೇಕು ಅಂತಕ್ಕಂಥ ಒತ್ತಾಯವು ಕೂಡ ಮಾಡಿದ್ದೀವಿ ಅವರು ಕೂಡ ಪ್ರಾಮಾಣಿಕವಾಗಿ ಹಗಲು ರಾತ್ರಿ ಕೆಲಸ ಮಾಡಿ ತಮ್ಮ ಬೇಡಿಕೆಯಂತೆ ರೈತರ ಬೇಡಿಕೆಯಂತೆ ಐದು ಆರನೇ ತಾರೀಕಿನ ಒಳಗಾಗಿ ನೀರು ಬಿಡೋದಕ್ಕೆ ಪ್ರಯತ್ನವನ್ನು ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಕೂಡ ಹೇಳಿದ್ದಾರೆ ಒಟ್ಟಾರೆ ಇದೊಂದು ಏಷ್ಯಾ ಖಂಡದ ದೊಡ್ಡ ನೀರಾವರಿ ಯೋಜನೆ ಇದೆ ಬುವಾಡಿ ನೀರಾವರಿ ಇದು ಮುಂದೆ ಮುಂದಿನ ದಿನದಲ್ಲಿ ಕೂಡ ಈ ರೀತಿ ಆಗದೇ ಇರತಕ್ಕಂಥ ಮುಂಜಾಗ್ರತಾ ಕ್ರಮಗಳನ್ನು ಸಂಬಂಧಪಟ್ಟ ಇಲಾಖೆ ತೆಗೆದುಕೊಳ್ಬೇಕಾಗತ್ತೆ ಯಾಕಂದರೆ ಮೊನ್ನೆ ಸುಮಾರು ಎಂಟು ಹತ್ತು ಜನ ಪಂಪ್ ಪಂಪ್ ಆಪರೇಟರು ಕೂಡ ಯಾರೂ ಜೀವಕ್ಕೆ ಹಾನಿಯಾಗಿಲ್ಲ ಅವರು ಪಾರಾಗಿ ಹೊರಗೆ ಬಂದಿದ್ದಾರೆ ರಾತ್ರಿ ಓಡಾಟ ಅದು ಕೂಡ ಒಂದು ಒಳ್ಳೆಯ ಸಂಖ್ಯೆ ಅದು ಹೀಗಾಗಿ ಇದೊಂದು ಪ್ರಥಮ ಬಾರಿ ಆಗಿರ್ತಕ್ಕಂಥ ದುರಂತ ಇದು ಇದು ಮುಂದೆ ಕೂಡ ದಿನದಲ್ಲಿ ಆಗಬಾರ್ದು ಅಂತಕ್ಕಂಥ ಮುಂಚೆ ಮುನ್ನೆಚ್ಚರಿಕೆ ಕ್ರಮವನ್ನು ಕೂಡ ಆ ಸಂಬಂಧಪಟ್ಟ ನೀರಾವರಿ ಇಲಾಖೆ ಕೈಕೊಳ್ಬೇಕು ಹಾಗೇನೆ ಸ್ಟ್ಯಾಂಡ್ ಬಾಯ್ ಇರತಕ್ಕಂಥ ಸೋ ಇದೊಂದ ಎರಡು ಟ್ರಾನ್ಸ್ಫಾರ್ಮರ್ ಅವರು ಅದು ಒಂದು ಸುಟ್ಟೋಗ್ತಿಲ್ಲ ಇವತ್ತು ಒಂದು ಸ್ಟ್ಯಾಂಡ್ ಬಾಯ್ ಇತ್ತು ಅಂತ ತಿಳ್ಕೊಂಡು ಈಗ ಕೆಲಸ ಜಲ್ದಿ ಆಗ್ಲಾಕತ್ತೈತಿ ಇವತ್ತು ಅಕಸ್ಮಾತ್ ಅದೊಂದು ಸುಟ್ಟೋಗಿತ್ತು ಅಂತ ಹೇಳಿದ್ರೆ ಬಹುಶಃ ಇನ್ನೊಂದು ವರ್ಷ ಹಾಕಿತ್ತು ಅನ್ನೋ ಗೊತ್ತಿಲ್ಲ ನನಗೆ ಯಾಕಂದರೆ ಅವು ಸ್ಟಾಕ್ ಇರೋದಿಲ್ಲ ಅವು ದೊಡ್ಡ ಪಿ ಸಿ ಒ ಸ್ಟಾಕ್ ಇರೋದಿಲ್ಲ ಹೇಳಿದ ಮೇಲೆ ಆರ್ಡ್ರ್ ಕೊಟ್ಟ ಮೇಲೆ ತಯಾರು ಮಾಡ್ಬೇಕು ಅವನು ಅದಕ್ಕೆ ಆ ರೀತಿ ಆಗಬೇಕು ಅಂತಕ್ಕಂಥ ಹಿಂದೆ ಕೂಡ ನಾನು ಮಂತ್ರಿ ದರ್ ಸಂದರ್ಭದಲ್ಲೂ ಕೂಡ ಪಂಪ್ಷೆಟ್ ಹುಟ್ಟಿದ್ವಿ ಇಲ್ಲಿ ಅವಾಗ ನಾನು ಬಸ್ಪೇಟೆಯಿಂದ ಪಂಪ್ಗಳನ್ನು ತರಿಸಿ ಒಂದು ವಾರದಲ್ಲಿ ನೀರು ಕೊಡ್ತಕ್ಕಂಥ ಕೆಲಸ ನಾವು ಮಾಡಿದ್ವಿ ಅವರು ಅದೇ ರೀತಿ ಇವತ್ತು ಕೂಡ ಸರ್ಕಾರ ಮತ್ತು ಸಂಬಂಧಪಟ್ಟ ಇಲಾಖೆ ಕೂಡ ಈ ನೀರಾವರಿ ಯೋಜನೆ ಯಾವಾಗಲೂ ನಿಲ್ಲಬಾರ್ದು ಏನಾಗುತ್ತೆ ಹೇಳಿದ್ರೆ ರೈತರು ಒಂದು ಖರ್ಚು ಮಾಡಿ ಬೆಳೆ ಹಾಕಿರ್ತಾರೆ ನೀ ನೀವು ಕಾಯಂ ಬರ್ತಾವೆ ತಿಳ್ಕೊಂಡು ಅದಕಸ್ಮಾತ್ ಕೈ ಕೊಟ್ಟು ಬಿಟ್ಟು ಅಂತಂದರೆ ಮೊದಲೇ ಧಾರಣಿ ಇಲ್ಲ ರೀ ರೈತರು ಬೆಳೆಗೆ ಉಳ್ಳಿಗಡ್ಡೆ ಇಲ್ಲ ಏನೂ ಇಲ್ಲ ಶೇಂಗಾದ ರೇಟಿಲ್ಲ ಇಂಥ ಸಂದರ್ಭದಲ್ಲಿ ಆ ಒಂದು ಬೆಳೆ ಕೂಡ ಹೋಯಿತು ಅಂತ ಹೇಳಿದ್ರೆ ಆ ರೈತ ಆತ್ಮಹತ್ಯೆಗೆ ಹೋಗ್ತಕ್ಕಂಥ ದೈನಸ್ಥಿತಿ ಬರುವಂಥದ್ದು ಆಗಬಾರ್ದು ಅಂತಕ್ಕಂಥ ವಿಚಾರವನ್ನು ಮುನ್ನೆಚ್ಚರಿಕೆ ಕ್ರಮವಾಗಿ ಸಂಬಂಧಪಟ್ಟ ಇಲಾಖೆಯವರು ನೀರಾವರಿ ಇಲಾಖೆಯವರು ಮುಂದೆ ಈ ರೀತಿ ನಡೆದ ರೀತಿಯೊಳಗೆ ಅದಕ್ಕೆ ಏನೇನು ಮಾಡಬೇಕು ಎಲ್ಲ ವ್ಯವಸ್ಥೆಗಳನ್ನು ಮಾಡಬೇಕು ಅಂತಕ್ಕಂಥ ಒತ್ತಾಯವನ್ನು ಕೂಡ ಮಾಡಲಿಕ್ಕೆ ಬಯಸ್ತೀವಿ ನೀರಾವರಿ ಸಚಿವರಲ್ಲಿ ಭೇಟಿ ಕೊಟ್ಟಿದ್ದ ಅದಕ್ಕೆ ಎಷ್ಟೆಲ್ಲ ಕೋಟೆ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಭೇಟಿಯಾಗಿ ನಾವು ಅದು ಹತ್ತು ಕೋಟಿ ಇರಲಿ ಹದಿನೈದರಲ್ಲಿ ಇಪ್ಪತ್ತರಲ್ಲಿ ಕೊಡ್ತೀವಿ ಅಂತಕ್ಕಂಥ ಮಾತು ಕೊಟ್ಟಿದ್ರು ಆ ಕೆಲಸ ನಡೀತಾ ಇದ್ದೀವಿ ಇವತ್ತು ಅದರ ಪ್ರಶ್ನೆ ಬಂದಿಲ್ಲ ಇಲ್ಲಿ ದುಡ್ಡಿನ ಪ್ರಶ್ನೆ ಬಂದಿಲ್ಲ ಇಲ್ಲಿ ಮಾಡಲೇಬೇಕು ಯಾವ ಲೋಕಸಭಾ ಕ್ಷೇತ್ರಕ್ಕೆ ಬಿಜೆಪಿ ಟಿಕೆಟ್ ಘೋಷಣೆ ಅಣ್ಣಾ ಸಾಹೇಬ್ ಜೊಲ್ಲೆ ಅವರಿಗೆ ಟಿಕೆಟ್ ಘೋಷಣೆ ಹಿನ್ನೆಲೆ ಟಿಕೆಟ್ ಮರು ಪರಿಶೀಲನೆಗಾಗಿ ಯಡಿಯೂರಪ್ಪಗೆ ಮನವಿ ಬಿಜೆಪಿ ರಾಜ್ಯಾಧ್ಯಕ್ಷ ಯಡಿಯೂರಪ್ಪ ಅವರಿಗೆ ಕತ್ತಿಯಿಂದ ಮನವಿ ಹುಕ್ಕೇರಿ ಶಾಸಕ ಉಮೇಶ್ ಕತ್ತಿ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ಬೆಲ್ಲದ ಬಾಗೇವಾಡಿಯ ತಮ್ಮ ನಿವಾಸದಲ್ಲಿ ಪ್ರತಿಕ್ರಿಯೆ ಹುಕ್ಕೇರಿ ತಾಲೂಕಿನ ಬೆಲ್ಲದ ಬಾಗೇವಾಡಿ ಏಪ್ರಿಲ್ ನಾಲ್ಕರವರೆಗೆ ಕಾದು ನೋಡಿ ಅಂದು ಏನೆಂಬುದು ಹೇಳುವುದಾಗಿ ಪ್ರತಿಕ್ರಿಯೆ ಎರಡು ಮೂರು ದಿನಗಳ ಕಾಲ ಕಾಯ್ದು ನೋಡುವ ತಂತ್ರ ಟಿಕೆಟ್ ಆಕಾಂಕ್ಷಿ ರಮೇಶ್ ಕತ್ತಿ ಸಹೋದರ ಉಮರ್ ಕತ್ತಿ ಪ್ರತಿಕ್ರಿಯೆ ಸಹೋದರ ಉಮೇಶ್ ಕತ್ತಿಗೆ ಟಿಕೆಟ್ ಸಿಗಬೇಕಿತ್ತು ಅಣ್ಣಾ ಸಾಹೇಬ್ ಜೊಲ್ಲೆ ಅವರಿಗೂ ಅದಮ್ಯ ಉತ್ಸಾಹ ಇದೆ ಅವರ ಉತ್ಸಾಹ ನೋಡಿ ಟಿಕೆಟ್ ಕೊಟ್ಟಿರಬಹುದು ಎಂದು ಹೇಳಲಾಗುತ್ತಿದೆ ಈಗಾಗಲೇ ಪರಿಶೀಲನೆ ಮಾಡಬೇಕು ಮಾಡಿದ್ದೀನಿ ಇನ್ನೂರು ನಾಲ್ಕನೇ ತಾರೀಕು ಕೊನೆ ದಿನ ದಿನಿಂದ ಮೂರು ಪರಿಶೀಲನೆ ಮಾಡ್ತಿರ್ತಿದ್ದಾರೆ ಅದಾಗುವವರಿಗೆ ಯಾವುದೇ ರೀತಿಯ ಪ್ರತಿಕ್ರಿಯೆ ಕೊಡುವಂತ ಇದ್ದೀನಿ ಕಳೆದ ಐದು ವರ್ಷ ಹಿಂದೆ ರಮೇಶ್ ಕತ್ತಿ ಚಿಕ್ಕೋಡಿ ಮತಕ್ಷೇತ್ರದಿಂದ ಲೋಕಸಭಾ ಸದಸ್ಯನಾಗಿ ಒಳ್ಳೆ ಕೆಲಸ ಮಾಡೋದ್ರ ಜೊತೆಗೆ ಇಡೀ ಕ್ಷೇತ್ರವನ್ನ ಪ್ರತಿ ವರ್ಷ ಐದು ವರ್ಷದ ಅವಧಿಯಲ್ಲಿ ಪ್ರತಿ ವರ್ಷ ಪೂರ್ತಿ ಕ್ಷೇತ್ರವನ್ನು ನಡೆಯಡಿ ಜನ ಭೇಟಿ ಆಗುವಂತ ಕೆಲಸ ಮಾಡಿದ್ದಾರೆ ಹಾಗಾಗಿ ಅದನ್ನ ತನಕೊಂಡು ಜನ ಪ್ರವೇಶಕ್ಕೆ ಅಂತ ಆಶೆ ಪಟ್ಟಿದ್ದಾರೆ ಸರಿ ಅದನ್ನ ಮನು ಪರಿಶೀಲನೆ ಮಾಡಕ್ ರಾಜ್ಯದ ಮತ್ತೆ